ಪುನೀತ್ ಸರ್ ಅವರು ಮಾತನಾಡಬೇಕಂದ್ರೆ ಹೇಳಿದ್ರು ಒಮ್ಮೆ ಪಾರ್ವತಮ್ಮ ರಾಜಕುಮಾರ್ ಅವರು ಪ್ರಶಸ್ತಿಯನ್ನ ನಿರ್ಮಾಪಕಿ ಪ್ರಶಸ್ತಿಯನ್ನ ನಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ ಮೂಲಕ ಪಡಿಬೇಕಂದ್ರೆ ಡಾಕ್ಟರ್ ರಾಜಕುಮಾರ್ ಅವರ ಹೆಸರಿನಲ್ಲಿ ಪ್ರತಿ ವರ್ಷವೂ ಸಹ ತಾವು ಒಬ್ಬ ಅತ್ಯುತ್ತಮ ಗಾಯಕರಿಗೆ ಗುರುತಿಸಿ ಕನ್ನಡ ಚಿತ್ರರಂಗದ ಪರವಾಗಿ ಅವರಿಗೆ ಪ್ರಶಸ್ತಿಯನ್ನ ನೀಡಬೇಕು ಅಂತ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಅವರು ಸೂಚಿಸಿದ್ರು ಅಂತೆಯೇ ಇಂದು ವಿಶೇಷವಾಗಿರುವಂತ ಈ ಪ್ರಶಸ್ತಿಯನ್ನ ನೀಡಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೀವಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜಕುಮಾರ್ ಅವರಲ್ಲಿ ಸ್ನೇಹಿತರೆ ಜೋರಾದ ಚಪ್ಪಾಳೆಗಳ ಮೂಲಕ ಇಂದಿನ ಪ್ರಶಸ್ತಿ ವಿಜೇತರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀವಿ ಖ್ಯಾತ ಹಿನ್ನೆಲೆ ಗಾಯಕರಾಗಿರುವಂತ ಶ್ರೀ ರಾಜೇಶ್ ಕೃಷ್ಣನ್ ಅವರಿಗೆ ಈ ಸಾಲಿನ ಡಾಕ್ಟರ್ ರಾಜಕುಮಾರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ರಾಜೇಂದ್ರ ನಾಗೇಂದ್ರ ಸಾಹೇಬರು ಆ ಒಂದು ಕಾಂಬಿನೇಷನ್ ಆ ಒಂದು ಮ್ಯಾಜಿಕ್ ಮೂಲಕ ಹೊರಬಂದಂತಹ ನಮ್ಮ ರಾಜೇಶ್ ಕೃಷ್ಣನ್ ಸಾಹೇಬರು ಇಲ್ಲಿ 1999ರಲ್ಲಿ ಬಿಡುಗಡೆ ಆದಂತಹ ಅನಂತ ನಾಗ್ ಅವರ ಗಾಯಕರಾದಂತಹ ರಾಜೇಶ್ ಕೃಷ್ಣನ್ ಅವರು ಅವರ ಸುಮಧುರ ಧ್ವನಿ ಹಾಗೂ ಕಂಠದಿಂದ ನಮ್ಮನ್ನ ಸದಾ ಮನೋರಂಜಿಸ್ತಾ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ರಾಘವೇಂದ್ರ ಚಿತ್ರವಾಣಿ ಮೂಲಕ ಈ ಒಂದು ಅಭಿಮಾನ ಈ ಒಂದು ಪ್ರಶಸ್ತಿನ ನೀಡ್ತಾ ಇರೋದು ನಮಗೆ ತುಂಬ ಹೃದಯದ ಸಂತೋಷವನ್ನು ನೀಡಿದೆ ವಿಶೇಷ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪ್ರಶಸ್ತಿಯನ್ನ ನೀಡ್ತಾ ಇರೋದ್ರನ್ನ ಹೊರತುಪಡಿಸಿದ್ರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸವಿ ನೆನಪಿನ ಮೂಲಕ ಅದರಲ್ಲೂ ಉತ್ತಮ ಗಾಯಕ ಪ್ರಶಸ್ತಿಯನ್ನ ಪಾರ್ವತಮ್ಮ ಅವರು ಸೂಚಿಸಿದಂಗೆ ನೀಡ್ತಾ ಇರುವಂತಹ ಒಂದು ಸಂಸ್ಥೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಮಾತ್ರ ಖಂಡಿತವಾಗ್ಲೂ ತುಂಬಾ ಕಾರ್ಯಕ್ರಮಗಳಿಗೆ ನಿರೂಪಣೆಗಳು ಹಾಗೂ ತೀರ್ಪುಗಾರರು ಆಗಿ ತಮ್ಮ ಸೇವೆನ ಸದಾ ಸಲ್ಲಿಸ್ತಾ ಇರ್ತಾರೆ ರಾಜೇಶ್ ಕೃಷ್ಣ ಸಾಹೇಬರು ಯಾವಾಗ್ಲೂ ಹಸನ್ಮುಖಿ ಹಾಗೂ ಆ ಒಂದು ಸುಮಧುರ ಕಂಠ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅವರ ಕಂಠದ ಮೇಲೆ ಯಾವಾಗ್ಲೂ ಇದೇ ರೀತಿ ಸದಾ ಕಾಲ ಚಿರಋಣಿಯಾಗಿರಲಿ ಅಂತ ಕೇಳ್ಕೋತೀವಿ ಇನ್ನೊಂದು ವಿಶೇಷ ಏನಂದ್ರೆ ರಾಜೇಶ್ ಕೃಷ್ಣನ್ ಸರ್ ಅವರಿಗೆ ಬರೀ ಕನ್ನಡದಲ್ಲೇ ಮಾತ್ರವಲ್ಲದೆ ಆಂಧ್ರ ಸರ್ಕಾರದಿಂದಲೂ ಅತ್ಯುತ್ತಮ ಗಾಯಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಕನ್ನಡದ ಈ ಹೆಮ್ಮೆಯ ಗಾಯಕನಿಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬದಿಂದ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಎಲ್ಲರೂ ನಮಸ್ಕಾರ ಇಲ್ಲಿ ಸೇರಿರುವಂತಹ ಹಿರಿಯ ಕಲಾವಿದರು ಶ್ರೀನಿವಾಸ ಮೂರ್ತಿ ಅವರಿಗೆ ಸಾಯಿ ಪ್ರಕಾಶ್ ಅವರಿಗೆ ಎಲ್ರಿಗೂ ನಮಸ್ಕಾರಗಳು ಹಾಗೂ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಅಭಿನಂದನೆಗಳು ವೆಂಕಟೇಶ್ ಅವರು ಫೋನ್ ಮಾಡಿ ಸರ್ ಈ ತರ ಒಂದು ಅವಾರ್ಡ್ ಇದೆ ಅಂತ ಹೇಳಿದ ತಕ್ಷಣನೇ ನನಗೆ ಒಂದು ಈ ಅವಾರ್ಡ್ ಇನ್ನೊಂದು ಆ ಅವಾರ್ಡಿನ ಹೆಸರೇ ಒಂದು ಅವಾರ್ಡ್ ಯಾಕೆಂದ್ರೆ ಮಣ್ಣಿನ ದೋಣಿ ಚಿತ್ರದಿಂದ ನಾನು ಅಣ್ಣವರಿಗೆ ಟ್ರ್ಯಾಕ್ಸ್ ಹಾಡ್ತಾ ಬಂದೆ ಮೇಘ ಬಂತು ಮೇಘ ಅಂತ ಶುರುವಾಯಿತು ಅಲ್ಲಿಂದ ಶಿವಣ್ಣನಿಗೆ ಎಷ್ಟೋ ಸಾಂಗ್ಸು ರಾಘವೇಂದ್ರ ಸರ್ಗೆ ಎಷ್ಟೋ ಸಾಂಗ್ಸು ಪುನೀತ್ಗೆ ಎಲ್ರಿಗೂ ಸೊ ಅವರ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿ ನೀವು ನನಗೆ ಕೊಡ್ತಾ ಇರೋದು ನನಗೆ ನಿಜವಾಗ್ಲೂ ಅದೊಂದು ದೊಡ್ಡ ದೊಡ್ಡ ಸೌಭಾಗ್ಯ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಥ್ಯಾಂಕ್ಸ್ ಮತ್ತೆ ಈಗ 47th ಬರ್ತ್ಡೇ ಅನ್ನ ನೀವು ಆಚರಿಸ್ತಾ ಇದ್ದೀರಾ ಇದು ಹೀಗೆ ಸಾಕ್ತಾ ಈ ಪ್ರಾಣ ಸಾಕ್ತಾ 50th, 60th, 75th ಬರ್ತ್ಡೇನೂ ಸೆಲೆಬ್ರೇಟ್ ಮಾಡಲಿ ಅಂತ ನಾನು ಹಾರೈಸ್ತೀನಿ ಅಂಡ್ ನಾನು ಅವಾಗಲೇ ಹೇಳ್ತಾ ಇದ್ದೆ ಎಲ್ಲ ಕ್ಯಾಟಗರೀಸ್ ಅನ್ನ ನೀವು ವೈಡನ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಕ್ಯಾಟಗರಿಯನ್ನ ನೋಡಿ ಗುರುತಿಸಿ ಅವ್ರು ಮಾಡ್ತಾ ಇರುವಂತಹ ಕೆಲಸ ನಮ್ಮ ಬೆವರಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ದಿಸ್ ಇಸ್ ವಂಡರ್ಫುಲ್ ಸೊ ಹಾಗಾಗಿ ಈ ಸಂಸ್ಥೆ ತುಂಬಾ ಚೆನ್ನಾಗಿ ಬೆಳೀಲಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಮಾರಂಭ ಮುಂದಿನ ವರ್ಷಗಳಲ್ಲಿ ನಡೀಲಿ ಅಂತ ಏನೋ ಗ್ರ್ಯಾಂಡರ್ ಏನೋ ಮಚ್ ಬಿಗರ್ ಸ್ಕೇಲ್ ನಡೀಲಿ ಅಂತ ನಾನು ಹಾರೈಸ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ನಮಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ಬಹಳ ಬಹಳ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕನ್ನಡದ ಹೆಮ್ಮೆಯ ಗಾಯಕರಾಗಿರುವಂತಹ ಶ್ರೀ ರಾಜೇಶ್ ಕೃಷ್ಣನ್ ಅವರಿಗೆ ಮತ್ತೊಮ್ಮೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೆ ಇಲ್ಲಿಯವರೆಗೂ ವೇದಿಕೆ ಮೇಲೆ ಉಳಿದು ಪ್ರಶಸ್ತಿಗಳನ್ನ ಸ್ವೀಕರಿಸಿ ಮತ್ತು ಪ್ರಶಸ್ತಿಗಳನ್ನ ನೀಡುವುದರಲ್ಲಿ ನಮ್ಮೊಟ್ಟಿಗೆ ಜೊತೆಯಾದಂತಹ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರೀಮತಿ ಶೈಲಜಾ ವಿಜಯ್ ಕಿರಗುಂದೂರ್ ಅವರಿಗೆ ಹಾಗೂ ಶ್ರೀಮತಿ ತಾರಾ ಅನುರಾಧ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ